ಜುಲೈ 31ರ ಶುಕ್ರವಾರದಂದು ವರಮಹಾಲಕ್ಷ್ಮಿ ಹಬ್ಬ ಹಿನ್ನೆಲೆ ನಾಳೆಯಿಂದ 3 ದಿನಗಳ ಕಾಲ ಮೈಸೂರಿನ ಹೂವಿನ ಮಾರುಕಟ್ಟೆಯನ್ನ ಸ್ಥಳಾಂತರಿಸಲಾಗಿದೆ. ದೇವರಾಜ ಮಾರ್ಕೆಟ್ ನಿಂದ ಜೆಕೆ ಗ್ರೌಂಡ್ ಗೆ ಹೂ ವ್ಯಾಪಾರವನ್ನ ಶಿಫ್ಟ್ ಮಾಡಲಾಗಿದ್ದು ಬುಧವಾರ ಗುರುವಾರ ಶುಕ್ರವಾರ ಜೆಕೆ ಗ್ರೌಂಡ್ ನಲ್ಲಿ ಹೂ ಮಾರಾಟಕ್ಕೆ ಅವಕಾಶ ನೀಡಲಾಗಿದೆ. ಹೆಚ್ಚು ಜನ ಸೇರುವ ಹಿನ್ನೆಲೆ ಮೈಸೂರು ಪಾಲಿಕೆ ಕ್ರಮ ಕೈಗೊಂಡಿದ್ದು ಈ ಹಿಂದೆ ಸಾಮಾಜಿಕ ಅಂತರ ಪಾಲಿಸುವಂತೆ ಅಧಿಕಾರಿಗಳು ಸೂಚನೆ ನೀಡಿದ್ರು. ಇನ್ನು ಅಧಿಕಾರಿಗಳ ಸೂಚನೆಯನ್ನ ಹೂ ಮಾರಾಟಗಾರರು ನಿರ್ಲಕ್ಷಿಸಿದ ಕಾರಣ ಹಾಗೂ ಸಾಮಾಜಿಕ ಅಂತರ ಇಲ್ಲದೆ ಹೂವನ್ನ ಮಾರುಕಟ್ಟೆಗೆ ಸ್ಥಳಾಂತರಿಸಲಾಗಿದೆ. ಇನ್ನು ಹೂ ಮಾರುಕಟ್ಟೆ ಸ್ಥಳಾಂತರ ಮಾಡಿ ಪಾಲಿಕೆ ಆಯುಕ್ತ ಆದೇಶ ಹೊರಡಿಸಿದ್ದು ದೇವರಾಜ ಮಾರುಕಟ್ಟೆಯಲ್ಲಿ ಇನ್ನುಳಿದ ಎಲ್ಲಾ ಅಂಗಡಿಗಳು ಓಪನ್ ಆಗಲಿವೆ. ಹಾ ವೆಲ್ ಬ್ರಾಂಚ್ ಮಾಡಿದ್ದಾರೆ.